ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಿಂಪಲ್ ಗೃಹಿಣಿ ಇಂದು. ಸ್ನೇಹಿತರೆ, ಇವತ್ತು ನನ್ನ ವಿಡಿಯೋ ನೋಡಿದವ್ರು, ನನ್ನ ವ್ಯೂವರ್ಸ್ಗಳು ಸ್ವಲ್ಪ ಜನ ಏನಪ್ಪ ಅಕ್ಕ ಸಿಕ್ಕಾಪಟ್ಟೆ ಸಿಂಪಲ್ಲಾಗಿ ವ್ಲಾಗ್ ಮಾಡ್ತಾಯಿದ್ರು, ಸಿಕ್ಕಾಪಟ್ಟೆ ವೀಡಿಯೋಸ್ನ ಹಾಕ್ತಾಯಿದ್ರು, ಏನು ಇಷ್ಟು ಮೇಕಪ್ ಮಾಡ್ಕೊಂಬಂದಿದ್ದಾರೆ ಇವತ್ತು. ಸೊ ಕಮೆಂಟ್ ಮಾಡಿ, ನಾನು ಮದುವೆ ಟೈಮಲ್ಲಿ ಬಿಟ್ಟರೆ ಇಷ್ಟು ಮೇಕಪ್ ಬಹುಶಃ ಮಾಡಿರೋದು ಇಷ್ಟು ಟೈಮ್ ತಗೊಂಡು ಮೇ ಬಿ ಇವತ್ತೇ ಅಂತ ಅನಿಸುತ್ತೆ. ನನ್ನ ಫ್ರೆಂಡು ಯಾವಾಗಲೂ ಒಮ್ಮೆ ಹೇಳಿದ್ದೆ ನಾನು ನಿಮಗೆ, ಅವಳು ಸೊ ಒಂದು ಬ್ಯೂಟಿ ಇದರಲ್ಲಿ ಪ್ರೊಫೆಷನಲ್ಲಿ ಇದ್ದಿದ್ದರಿಂದ ಅವಳು ಸೊ ಅವಳು ಒಮ್ಮೆ ಬಂದಾಗ ನನಗೆ ಫೌಂಡೇಶನ್ನು ಕಾಂಪ್ಯಾಕ್ಟ್ ಕ್ರೀಮು ಇದೆಲ್ಲ ಕೊಟ್ಟೋಗಿಲ್ಲ, ಅದೆಲ್ಲ ಹಾಗೆ ಇದೆ ನನ್ನ ಹತ್ರ, ತುಂಬ ರೇರು ಬಳಸಲ್ಲ ನಾನು ಅಷ್ಟಾಗಿ. ಮತ್ತು ಇವತ್ತೇ ಈ ವಿಡಿಯೋ ಶೂಟ್ ಮಾಡೋಕ್ಕೋಸ್ಕರ ನನ್ನ ಹತ್ರ ಒಂದು ಬ್ಯೂಟಿ ಬ್ಲೆಂಡರು ಇರಲಿಲ್ಲ, ಬ್ಯೂಟಿ ಬ್ಲೆಂಡರ್ನೆಲ್ಲ ತೊಗೊಂಡು ವಿಡಿಯೋ ಮಾಡಿದೆ. ಸೊ ಯಾಕೆ ಅಂದರೆ ಲಾಸ್ಟ್ ಲೈವ್ ಬಂದ ಕಮೆಂಟಲ್ಲಿ ಲಾಸ್ಟ್ ಎಂಡಲ್ಲಿ ಒಬ್ಬರು ಸಿಕ್ಕಾಪಟ್ಟೆ ಕಮೆಂಟ್ ಮಾಡ್ತಿದ್ರು, ಸಿಸ್ಟರ್ ಪ್ಲೀಸ್ ಸಿಂಪಲ್ಲಾಗಿ ಒಂದು ಮೇಕಪ್ ಮಾಡ್ಕೊಳ್ಳೋದು ವೀಡಿಯೋ ಹೇಗೆ ಏನು ಅಂತ ಶೇರ್ ಮಾಡಿ ಅಂತೇಳಿ ಬಹಳ ದಿನಗಳಿಂದ ಕೇಳ್ತಿದ್ರು. ಮತ್ತು ಕೆಲವರು ಅಕ್ಕ ಎಲ್ಲ ಥರ ವೀಡಿಯೋನು ಮಾಡಿ, ಯಾವ ಚೆನ್ನಾಗಿರುತ್ತೆ ಪ್ರಾಡಕ್ಟ್ ರಿವ್ಯೂ ಮಾಡಿ ಅಂತ ಹೇಳ್ತಿರ್ತೀರ. ಸೊ ಅದಕ್ಕೋಸ್ಕರ ನನಗೆ ಸ್ವಲ್ಪ ತುಂಬ ಚೆನ್ನಾಗಿದೆ ಅನ್ನಿಸ್ತು ಬ್ಲೂ ಹೆವನ್ ಅವ್ರದ್ದು. ನನಗೆ ಒಂದಷ್ಟು ಪ್ರಾಡಕ್ಟ್ಸ್ನೆಲ್ಲ ಸೆಂಡ್ ಮಾಡಿದರು ಬ್ಲೂ ಹೆವನ್ ಅವರು. ಸೊ ನನಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು ಪರ್ಸ್ನಲಿ. ಸೊ ನಾನು ಕೂಡ ಬಳಸಿ ಟ್ರೈ ಮಾಡಿ, ಸೊ ಹೆಂಗೆ ಮೇಕಪ್ ಮಾಡಿಕೊಂಡೆ ನಾನು ಈ ಥರ ಅಂತ ಶೇರ್ ಮಾಡ್ತೀನಿ ಇವಾಗಿನ ಒಂದು ವಿಡಿಯೋದಲ್ಲಿ. ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ಹೇಳಿದ್ನಲ್ಲ ಮದುವೆಗೆ ಬಿಟ್ಟರೆ ಇಷ್ಟು ಮೇಕಪ್ ಅಂತಂದರೆ ನಾನು ಇವತ್ತೇ ಹಾಕಿರೋದು. ಆವಾಗಂದರೆ ಪಾರ್ಲರ್ ಅವರು ಬಂದು ಅವರು ಸಿಸ್ಟರ್ ಒಬ್ಬರು ರೆಡಿ ಮಾಡಿದರು, ಬಟ್ ಇವತ್ತು ನಾನೇ ಮೇಕಪ್ ಮಾಡ್ಕೊಂಡಿದ್ದೀನಿ. ನನಗೆ ಮೇಕಪ್ ಬರುತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ, ಅಂದ್ರೆ ಮಟ್ಟಕ್ಕೆ ಮಾಡ್ಕೊಂಡಿದ್ದೀನಿ. ಬಟ್ ಇದು ಈಸಿ ಇದೆ, ಬ್ಲೂ ಹೆವನ್ ಅವ್ರದ್ದು ಹೈಪರ್ ಮ್ಯಾಟ್ ಫೌಂಡೇಶನ್, ಈಸಿಯಾಗಿ ನಾವು ಮೇಕಪ್ ಮಾಡ್ಕೋಬೋದು ಅಂತ ಅನ್ನಿಸ್ತು ನನಗೆ. ಮತ್ತು ತುಂಬ ಮೇಕಪ್ ಮಾಡಿದ್ದೀವಿ ಅಂತ ಅನ್ಸಲ್ಲ, ಅಷ್ಟು ಲೈಟಾಗಿದೆ. ಮತ್ತು ಸ್ಕಿನ್ ಫ್ರೆಂಡ್ಲಿ, ವಾಟರ್ ಪ್ರೂಫ್, ಅಂದರೆ ನೀರು ಹಾಕಿದ್ರು ಕೂಡ ಅಷ್ಟು ಈಸಿಯಾಗಿ ಹೋಗಲ್ಲ. ಸೊ ಅಷ್ಟು ಚೆನ್ನಾಗಿ ನ್ಯಾಚುರಲ್ ಆದಂಥ ಒಂದು ಫಿನಿಷಿಂಗ್ ಕೊಡುತ್ತೆ ಫೌಂಡೇಶನ್, ನನಗೆ ತುಂಬಾ ಇಷ್ಟ ಆಯಿತು. ಸೊ ಬ್ಲೂ ಹೆವನ್ ಅವರು ಸಾಕಷ್ಟು ಪ್ರಾಡಕ್ಟ್ಸನ್ನು ನನಗೆ ಕಳಿಸಿದ್ರು ಮೇಕಪ್ ರಿಲೇಟೆಡ್, ಇದನ್ನೆಲ್ಲ ಬಳಸಿ ನಾನು ಇವತ್ತು ಮೇಕಪ್ಪನ್ನು ಮಾಡ್ಕೊಂಡು. ಸೊ ಲೈಟಾಗಿ ಸಿಂಪಲ್ಲಾಗಿ ಮೇಕಪ್ಪನ್ನು ಮಾಡ್ಕೊಂಡಿದ್ದೀನಿ. ಯಾವ ಥರ ಮಾಡ್ಕೊಳ್ಳೋದು ಮಾಡಿಕೊಂಡೆ ಅಂತೇಳಿ ಶೇರ್ ಮಾಡ್ತೀನಿ. ಚೆನ್ನಾಗಿದೆ ಬ್ಲೂ ಹೆವನ್ ಅವ್ರದ್ದು ಮ್ಯಾಟ್ ಫೌಂಡೇಶನ್ ಕೂಡ ಚೆನ್ನಾಗಿದೆ, ಕಾಂಪ್ಯಾಕ್ಟ್ ಪೌಡರ್, ಸೊ ಮಸ್ಕರ, ಐಲೈನರ್, ಕಾಜಲ್ ಎಲ್ಲ ಕೂಡ ಚೆನ್ನಾಗಿದೆ. ಸೊ ಇಂಟ್ರೆಸ್ಟ್ ಇರೋರು ಪರ್ಚೇಸ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ನಾನು ಹೆಂಗೆ ಮಾಡಿಕೊಂಡೆ ಈ ಮೇಕಪ್ಪನ್ನು ಅಂತ ಈಗ ಶೇರ್ ಮಾಡ್ತೀನಿ, ನೋಡ್ಕೊಂಡು ವಾಪಸ್ ಬನ್ನಿ. ಸ್ನೇಹಿತರೆ, ಮೊದಲನೇದಾಗಿ ಕೂದಲನ್ನೆಲ್ಲ ಕಟ್ಟಿದ್ದೀನಿ. ಸೊ ಮುಖಕ್ಕೆ ಮೇಕಪ್ ಮಾಡ್ಕೋಬೇಕಾದ್ರೆ ಕೂದಲನ್ನೆಲ್ಲ ಕಟ್ಟಿದರೆ ಒಳ್ಳೆಯದು. ನಂತರ ಫೇಸ್ ವಾಷ್ ಮಾಡಿ ಈಗ ನಾನು ರೆಗ್ಯುಲರಾಗಿ ಯೂಸ್ ಮಾಡೋ ಅಂಥ ಒಂದು ಮಾಯಿಶ್ಚರೈಸರ್ನ ಅಪ್ಲೈ ಮಾಡ್ತಿದ್ದೀನಿ. ಆವಾಗ ಡ್ರೈ ಫೀಲ್ ಆಗಲ್ಲ ಮೇಕಪ್ ಮಾಡಿದರೂ ಕೂಡ. ಹೈಪರ್ ಮ್ಯಾಟ್ ಫೌಂಡೇಶನ್ ಬ್ಲೂ ಹೆವನ್ ಅವ್ರದ್ದು, ಇದು ಎಲ್ಲ ಸ್ಕಿನ್ ಟೈಪ್ಸಿಗೂ ಕೂಡ ಸೆಟ್ ಆಗುತ್ತೆ. ಸೊ ಇಲ್ಲಿ ನೀವು ಯಾವ್ದು ಸೆಲೆಕ್ಟ್ ಆಗುತ್ತೆ ಅಂದರೆ ನಿಮ್ಮ ಸ್ಕಿನ್ಗೆ ನೋಡಿ, ಇದ್ರ ಸ್ಪೆಷಾಲಿಟಿ ಬಂದು ಲೈಟ್ ವೆಯ್ಟ್ ಇರುತ್ತೆ. ಮತ್ತು ನೀರು ಹಾಕಿದ್ರು ಕೂಡ ಇದು ಹೋಗಲ್ಲ. ನಾನು ಇವಾಗ ಯೂಶಲಿ ಮೇಕಪ್ ಮಾಡಿದರೆ ಒಂದು ಸ್ವಲ್ಪ ಸ್ವೆಟ್ ಆದರೆ ಹೋಗ್ಬಿಡುತ್ತೆ ಅಂತ ನಾವು ಅಂದ್ಕೊತೀವಿ, ಬಟ್ ಇದು ನೀರು ಹಾಕಿದ್ರು ಕೂಡ ಹೋಗಲ್ಲ, ವಾಟರ್ ಪ್ರೂಫ್ ಆಗಿ ವರ್ಕ್ ಆಗುತ್ತೆ. ನಾನು ಆಗಲೇ ಓಪನ್ ಮಾಡಿದ್ದೆ ಅಂತ ಹೇಳಿದ್ನಲ್ಲ, ಜಸ್ಟ್ ಕೈ ಮೇಲೆ ಹಾಕ್ಕೊಂಡು ಅಪ್ಲೈ ಮಾಡಿ ನೋಡಿದೆ. ಸೊ ಆಮೇಲೆ ನೀರು ಹಾಕಿ ತೊಳೆದ್ರೂ ಕೂಡ ಅಷ್ಟು ಈಸಿಯಾಗಿ ಹೋಗಲೇ ಇಲ್ಲ ಇದು. ಸೊ ಅದಕ್ಕೆ ಚೆನ್ನಾಗಿದೆ ಅನಿಸ್ತು. ಮತ್ತು ಇದರಲ್ಲಿ ಮೇನ್ ಹೇಳಬೇಕು ಅಂದರೆ ಈ ಫೌಂಡೇಶನ್ನೇ ನನಗೆ ತುಂಬ ಚೆನ್ನಾಗಿದೆ ಅಂತ ಅನಿಸಿದ್ದು, ಇಷ್ಟ ಆಗಿದ್ದು ಕೂಡ. ಆಯಿಲ್ ಕಂಟ್ರೋಲ್ ಕಾಂಪ್ಯಾಕ್ಟ್ ಪೌಡರ್ ಇದು, ತುಂಬ ಚೆನ್ನಾಗಿದೆ. SPF 25 PA++++ ಬ್ಲೂ ಹೆವನ್ ಅವ್ರದ್ದು, ತುಂಬ ಚೆನ್ನಾಗಿದೆ ಕಾಂಪ್ಯಾಕ್ಟ್ ಪೌಡ್ರು. ಅಪ್ಲೈ ಮಾಡಿ ತೋರಿಸ್ತೀನಿ ನಿಮಗೆ.
ಪರ್ಫೆಕ್ಟ್ ಐಬ್ರೋ ಎನ್ಹ್ಯಾನ್ಸರ್. ತುಂಬ ಚೆನ್ನಾಗಿದೆ. ಸೊ ಇದು ಹೆಂಗಿರುತ್ತೆ ಅಂದರೆ ಚೆನ್ನಾಗಿದೆ ನೋಡಿ, ಒನ್ ಸೈಡ್ ಬಂದು ಈ ಥರ ಇದೆ. ಸೊ ಇದೇನಕ್ಕೆ ಅಂದರೆ ಈ ಥರ ಐಬ್ರೋಸ್ನ ನೋಡಿ, ಈ ಕಡೆಗೂ ಈ ಕಡೆಗೂ ನಿಮಗೆ ಗೊತ್ತಾಗ್ತಿದೆ ಅಲ್ವಾ ವ್ಯತ್ಯಾಸ ನೋಡಿ, ಈ ಸೈಡ್ ಹೆಂಗಿದೆ ಈ ಸೈಡ್ ಹೆಂಗಿದೆ. ಜಸ್ಟ್ ನಾನು ಇನ್ನೂ ಏನೂ ಅಪ್ಲೈ ಮಾಡಿಲ್ಲ. ಬೇಕಿದ್ರೆ ಶೇಪರ್ ನಾವು ಈ ಥರ ನಮ್ಗೆ ಐಬ್ರೋ ತುಂಬ ತೆಳು ಇದೆ ಅಂತಂದರೆ ಇದು ಈ ಕಡೆ ಈ ಥರ ಕೊಟ್ಟಿರ್ತಾರೆ. ಸೊ ನಾವು ಐಬ್ರೋನು ಕೂಡ ಡ್ರಾ ಮಾಡ್ಕೋಬೋದು. ನಾನು ಐಬ್ರೋ ಪೆನ್ಸಿಲ್ಸ್ ಎಲ್ಲ ನಾನು ಆ್ಯಕ್ಚುಲಿ ನಾನು ಹಾಕೋದೇ ಇಲ್ಲ ಹೇಳಬೇಕು ಅಂದರೆ. ನೋಡಿದ್ರಲ್ಲ ಇಷ್ಟೇ ಸಿಂಪಲ್ಲಾಗಿ ಮೇಕಪ್, ಇದು ಜಾಸ್ತಿ ಮೇಕಪ್ ನನಗೆ ಹೇಳಬೇಕು ಅಂದರೆ. ಬಟ್ ಪ್ರಾಡಕ್ಟ್ ಚೆನ್ನಾಗಿದೆ, ಇಷ್ಟ ಇರೋರು ಬೈ ಮಾಡಿ ಅಂತ ಹೇಳ್ತೀನಿ ಮತ್ತೊಂದು ಸಲ. ಸೊ ನನಗೆ ಇಷ್ಟ ಆಯಿತು, ಪರವಾಗಿಲ್ಲ, ಚೆನ್ನಾಗಿದೆ, ನಾನು ಇದನ್ನ ಇಟ್ಕೊತೀನಿ. ಸೊ ನಾನು ಯಾವಾಗಾದರೂ ಅಪರೂಪಕ್ಕೆ ಯಾವಾಗಾದರೂ ಮೇಕಪ್ ಮಾಡಿಕೊಂಡ್ರೆ ಸಿಂಪಲ್ ಮೇಕಪ್, ಸೊ ಇದನ್ನು ಬಳಸಿ ನಾನು ಮೇಕಪ್ನ ಮಾಡ್ಕೋತೀನಿ. ಸ್ನೇಹಿತರೆ, ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಬೇಕು ಅನಿಸಿದ್ರೆ ಶೇರ್ ಮಾಡಿ. ಅದ್ರ ಜೊತೆಗೆ ಇಷ್ಟೊತ್ತು ತಮ್ಮೆಲ್ಲರ ಒಂದು ಅಮೂಲ್ಯವಾದ ಸಮಯನ ಇಲ್ಲಿ ನೀಡಿ ನನ್ನ ವಿಡಿಯೋ ನೋಡಿದ್ದೀರಾ. ಸೊ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್.